ಹಲೋ ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲರಿಗೂ ಶರಿ ಅಡುಗೆ ಮನೆಗೆ ಸ್ವಾಗತ. ಸ್ನೇಹಿತರೆ, ನಾವು ಇವತ್ತು ಪ್ರಿಪೇರ್ ಮಾಡೋಣ ಬಂಗಡೆ ಫ್ರೈ. ನೀವು ಇದನ್ನು ರವಾ ಫ್ರೈ ಬೇಕಾದರೂ ಮಾಡ್ಕೋಬೋದು, ತವಾ ಫ್ರೈ ಬೇಕಾದರೂ ಮಾಡ್ಕೋಬೋದು. ತವಾ ಫ್ರೈ ಮೀನ್ಸ್ ರವಾ ಹಾಕದೆ ಮಾಡ್ಕೊಳ್ಳುವಂಥದ್ದು. ಸೊ ನಾನಿಲ್ಲಿ ರವಾ ಫ್ರೈ ಮಾಡ್ಕೊಂಡಿದ್ದೀನಿ, ತುಂಬ ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಈ ಥರ ನೀವು ಫ್ರೈ ಮಾಡ್ಕೊಂಡು ತಿಂದರೆ ತುಂಬ ಕ್ರಿಸ್ಪಿಯಾಗಿ, ನೋಡಿ ಇದು ಜೀವ ಇದೆಯಾ, ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಬಂಗಡೆ ತೊಗೊಂಡಿದ್ದೀನಿ, ಕೇವಲ 5 ಬಂದಿದೆ ನೋಡಿ. ಅವ್ರು ಒಂದ್ಸಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ, ಆದರೂ ನಾನು ಹೊಟ್ಟೆ ಒಳಗಡೆ ಅದೆಲ್ಲ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ, ಜೊತೆಗೆ ಈ ರೀತಿ 2 ಕಟ್ ಹಾಕಿ ಇಟ್ಕೊಂಡಿದ್ದೀನಿ. ರುಚಿಯಾಗಿರೋ ಮೀನ್ ಫ್ರೈ ಮಾಡ್ಕೋಬೇಕಂತಂದ್ರೆ ಮಸಾಲೆ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಫ್ರೆಶ್ ಆಗಿರೋ ಮೀನು ಕೂಡ ಇಂಪಾರ್ಟೆಂಟು. ಮೀನು ಫ್ರೆಶ್ ಆಗಿತ್ತಂತಂದ್ರೆ ನಾವು ಹಾಕಿರೋ ಮಸಾಲೆ ಚೆನ್ನಾಗಿ ಇರ್ಕೊಂಡು ಸಖತ್ತಾಗಿ ರುಚಿಯಾಗಿರುತ್ತೆ. ಹಾಗಿದ್ರೆ ಬನ್ನಿ ಏನೆಲ್ಲ ಮಸಾಲೆ ಹಾಕೋದಂತ ನೋಡ್ಕೊಂಬರೋಣ. ನಾನಿಲ್ಲಿ 1 ಸ್ಪೂನಷ್ಟು ಹಬಿಜ ಪೌಡ್ರ್ ಹಾಕ್ಕೊಂಡಿದ್ದೆ ಸ್ನೇಹಿತರೆ, 1/2 ಸ್ಪೂನು ಜೀರಿಗೆ ಪೌಡ್ರ್ ಹಾಕ್ಕೊಂಡೆ, 1/2 ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ಕೊಂಡೆ, ಮತ್ತು 1.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ, ಮತ್ತು ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಒಂದು 10-12 ಬೆಳ್ಳುಳ್ಳಿ ಹೆಸಳನ್ನು ಸುಲಿದು ಜಜ್ಜಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವೀಗ ವಿನೆಗರ್ ಹಾಕ್ಕೊಳ್ಳೋಣ. ವಿನೆಗರ್ನ ಒಂದೇ ಸಲ ಹಾಕೋಬೇಡಿ ಸ್ನೇಹಿತರೆ, ಸ್ವಲ್ಪ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕೈಯಲ್ಲೇ ಚಂದ ಮಾಡಿ ಆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಜಿರ್ತೀವಿ ಆಲ್ರೆಡಿ, ಸ್ವಲ್ಪ ಕೈಗೆ ಸಿಕ್ಕರೆ ಸ್ವಲ್ಪ ಅಲ್ಲೇ ಕಿವುಚಿ ಅದನ್ನು ಇನ್ನೂ ಚಂದ ಮಾಡಿ ಮಿಕ್ಸ್ ಮಾಡಿ. ಸ್ನೇಹಿತರೆ, ಮಸಾಲೆ ಸ್ವಲ್ಪ ಗಟ್ಟಿ ಆದಂಗೆ ಆಗಿದೆ, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತೀನಿ. ಯಾಕಂದರೆ ವಿನೆಗರೇ ಜಾಸ್ತಿ ಹಾಕ್ಕೊಂಡ್ರೆ ಕೆಲವೊಮ್ಮೆ ಹುಳಿ ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಒಂದು 2-3 ಸ್ಪೂನ್ ವಿನೆಗರ್ ಕೂಡ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದ್ಸಲ ಉಪ್ಪಿನ ಹದ ನೋಡ್ಕೊಳ್ಳಿ, ನನಗೊಂದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತು, ನಾನು ಪುನಃ ಮತ್ತೊಮ್ಮೆ ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈಗ ಉಪ್ಪಿನ ಹದ ಕರೆಕ್ಟ್ ಆಗಿದೆ ಸ್ನೇಹಿತರೆ. ಈಗ ನಾವು ಈ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಮೀನಿಗೆ ಈ ಮಸಾಲೆಯನ್ನ ತುಂಬೋಣ ಸ್ನೇಹಿತರೆ. ತುಂಬೋದಂದ್ರೆ ಹೇಗಾಗ್ತಾ, ಸೈಡ್ ಅಲ್ಲಿ ಇರುವಂತಹ ಕಟ್ಸ್ಗಳಲ್ಲೂ ಕೂಡ ನೀಟಾಗಿ ಮಸಾಲೆನ ತುಂಬಬೇಕು, ಜೊತೆಗೆ ಹೊಟ್ಟೆ ಭಾಗದಲ್ಲೂ ಕೂಡ ಕರೆಕ್ಟ್ ಆಗಿ ಮಸಾಲೆನ ಎಲ್ಲ ಕಡೆ ಸೌರಿ, ನೀಟಾಗಿ ಸೌರಿ ಅದನ್ನ ಹಚ್ಚಬೇಕು. ಒಂಚೂರು ಕೂಡ ಗ್ಯಾಪ್ ಬಿಡಬೇಡಿ ಸ್ನೇಹಿತರೆ, ಆಗ ಈ ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿ ಮತ್ತೆ ಬೆಳ್ಳುಳ್ಳಿ ಪರಿಮಳ ಅದರಲ್ಲಿ ಸೇರ್ಕೊಂಡು ಫ್ರೈ ಸಖತ್ತಾಗಿ ಬರುತ್ತೆ. ಬನ್ನಿ, ನಾನು ಅದೇ ರೀತಿ ಎಲ್ಲ ಮೀನಿಗೂ ಕೂಡ ಮಸಾಲೆ ಹಚ್ಕೋತೀನಿ. ಇದಾದ್ಮೇಲೆ ಸುಮಾರು ಇದನ್ನು 1 ತಾಸು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಟ್ಬಿಡ್ಬೇಕು. ನೀವು ಬೇಕಾದ್ರೆ ಫ್ರಿಡ್ಜ್ ಅಲ್ಲಿ ಬೇಕಾದ್ರೂ ಇಟ್ಕೊಳ್ಳಿ, ಇಲ್ಲ ಹೊರಗೆ ಆದ್ರೂ ಇಟ್ಕೊಳ್ಳಿ. ಎಷ್ಟು ಹೊತ್ತು ನೀವು ಅದನ್ನ ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ತೀರೋ ಮಸಾಲೆ ಹಚ್ಚಿ, ಅಷ್ಟು ಚೆನ್ನಾಗಿ ಮೀನ್ ಫ್ರೈ ಬರುತ್ತೆ. ಸೊ ನಾನಿಲ್ಲಿ ಒಂದು ಸುಮಾರು 3 ತಾಸಿನಷ್ಟು ಮ್ಯಾರಿನೇಟ್ ಆಗ್ಲಿಕ್ಕೆ ಅದನ್ನ ಮಸಾಲೆ ಹಚ್ಚಿಟ್ಬಿಟ್ಟಿದ್ದೆ ಸ್ನೇಹಿತರೆ. ಫಿಶ್ನ ಈಗ ಫ್ರೈ ಮಾಡೋಣ ಅಂತ ತಕೊಂಡಿದ್ದೀನಿ. ಫ್ರೈ ಮಾಡಲಿಕ್ಕೆ ನಾನಿಲ್ಲಿ ಚಿರೋಟಿ ರವಾನ ಯೂಸ್ ಮಾಡ್ತೀನಿ. ಈ ಚಿರೋಟಿ ರವಾ ಬಾಂಬೆ ರವಾಗಿಂತನೂ ತುಂಬ ಸಣ್ಣದಾಗಿರುತ್ತೆ ಸ್ನೇಹಿತರೆ, ಹಾಗಾಗಿ ಚಿರೋಟಿ ರವಾನೇ ಯೂಸ್ ಮಾಡಿ ಚೆನ್ನಾಗಿರುತ್ತೆ. ಈಗ ಫ್ರೈ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಒಂದು ತವಾ ಇಟ್ಕೊಂಡಿದ್ದೀನಿ, ತವಾ ಬಿಸಿ ಆಗ್ತಿದ್ದಂಗೆ ಅದಕ್ಕೆ ಸುಮಾರು ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗೋದ್ರೊಳಗೆ ನಾವು ಪೂರ್ತಿಯಾಗಿ ಮೀನಿಗೆ ರವಾನ ಹಚ್ಕೊಳ್ಳೋಣ ಸ್ನೇಹಿತರೆ. ಯಾವ ಪೋರ್ಷನ್ನ ಕೂಡ ಗ್ಯಾಪ್ ಬಿಡಬೇಡಿ, ನೀಟಾಗಿ ಹಚ್ಕೊಳ್ಳಿ. ಹಚ್ಕೊಂಡಾದ್ಮೇಲೆ ಅದನ್ನು ಈ ಕಾಯ್ದಿರುವ ಎಣ್ಣೆಗೆ ನಾವು ಹಾಕ್ಕೊಳ್ಳೋಣ. ನೋಡಿ, ಇದೇ ರೀತಿ ಎಲ್ಲ ಮೀನುಗಳಿಗೂ ಕೂಡ ರವಾ ಹಚ್ಚಿ ಹಚ್ಚಿ ನಾವು ಫ್ರೈ ಹಾಕ್ಕೊಳ್ಳೋಣ ಸ್ನೇಹಿತರೆ. ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಡ್ರೈ ಅನಿಸಿದ್ರೆ, ಎಣ್ಣೆ ಕಡಿಮೆ ಇತ್ತಂದರೆ ನೀವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೋದು. ನಾನು ಆಲ್ರೆಡಿ 2.5 ಸ್ಪೂನ್ ಹಾಕ್ಕೊಂಡಿದ್ದೆ, ನಾನು ಅಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡ್ತೀನಿ. ಮತ್ತು ಇದನ್ನು ಲೋ ಫ್ಲೇಮಲ್ಲಿ ನಾನು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ತೀನಿ. ಓಕೆ ನೋಡಿ ಸ್ನೇಹಿತರೆ, ಓಪನ್ ಮಾಡಿದ್ದೀನಿ. ದಾನ ತಿರುಗಿಸ್ಕೊಳ್ಳೋಣ ಮೀನನ್ನ. ಮೀನು ಯಾವುದೇ ಕಾರಣಕ್ಕೂ ಒಡೆದು ಹೋಗದಂತೆ ನಿಧಾನವಾಗಿ ತಿರುಗಿಸ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಡಿ, ಯಾವಾಗಲೂ ಸ್ವಲ್ಪ ಜೋರಲ್ಲಿಟ್ಟರೆ ಹೊತ್ತೋಗ್ಬಿಡುತ್ತೆ. ಲೋ ಫ್ಲೇಮಲ್ಲಿಟ್ಟರೆ ನೋಡಿ ನೀಟಾಗಿ ಆ ರವಾ ಕೂಡ ಆ ಮೀನಿಂದ ಬಿಟ್ಕೊಳ್ಳಲ್ಲ, ಅಷ್ಟು ನೀಟಾಗಿ ಆ ಮೀನನ್ನ ಹಿಡ್ಕೊಂಡಿರುತ್ತೆ, ಮತ್ತು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಸ್ನೇಹಿತರೆ. ಇನ್ನೊಂದೆಡೆ ಕೂಡ ಅದೇ ರೀತಿ 5 ಮಿನಿಟ್ಸು ಮುಚ್ಚಳ ಮುಚ್ಚಿ ನಾವು ಫ್ರೈ ಮಾಡ್ಕೊಳ್ಳೋಣ. 5 ಮಿನಿಟ್ಸ್ ಆಗಿದೆ ಸ್ನೇಹಿತರೆ, ಮೀನು ಕೂಡ ಫ್ರೈ ಆಗಿದೆ. ಕೆಲವೊಮ್ಮೆ ಈ ಬೆನ್ನು ಭಾಗ ಇರುತ್ತಲ್ಲ, ಅಲ್ಲಿ ಸರಿಯಾಗಿ ಫ್ರೈ ಆಗಿರಲ್ಲ, ಆವಾಗ ನೀವು ಈ ರೀತಿ ಅದನ್ನು ನಿಲ್ಲಿಸಿ ಅದನ್ನು ಫ್ರೈ ಮಾಡ್ಬೋದು. ಆವಾಗ ಎಲ್ಲ ಕಡೆ ಮೀನು ಸಖತ್ತಾಗಿ ಫ್ರೈ ಆಗಿರುತ್ತೆ, ಮತ್ತು ಕ್ರಿಸ್ಪಿಯಾಗಿ ಸಿಗುತ್ತೆ. ವಾವ್, ಸವಿಯಲು ರೆಡಿಯಾಗಿದೆ ಸ್ನೇಹಿತರೆ. ಹಾಗಾದರೆ ನೀವು ಕೂಡ ಈ ಸುಲಭವಾದ ವಿಧಾನಗಳನ್ನು ಅನುಸರಿಸಿ ಒಮ್ಮೆ ಮೀನು ಫ್ರೈನ ಮಾಡಿ ಸ್ನೇಹಿತರೆ. ರುಚಿ ಹೇಗಿತ್ತು ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೂ ಹೊಸಬರಾದಲ್ಲಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾವು ಸಿಗೋಣ ಇನ್ನೊಂದು ಅದ್ಭುತವಾದ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.